ತಂಗಿತಾ ಇದೆ. ಹಾ ತಗೊಳ್ಳಿ ಬೀಗಿದ ಕೈ. ಅವಳ ಜೊತೆ ಕಾಲೇಜಿನಲ್ಲಿ ಓದೋ ಹುಡುಗನ್ಗೆ ಮೈಗೆ ಹುಷಾರಿಲ್ವಂತೆ, ಅದಕ್ಕೆ ಅವರಿಬ್ರು ನೋಡ್ಕೊಂಡು ಬರಕ್ ಹೋಗಿದ್ದಾರೆ. ಅದೇನು ಹುಡುಗರು ಏನೋ ಒಂದು ಅರ್ಥ ಆಗಲ್ಲ. ಏನ್ರಿ ಆ ಹುಡುಗಿ ತಂದೆ ಬಂದಿದ್ದಾರೆ? ಯಾವ ಹುಡುಗಿ? ಓ ದಯವಿಟ್ಟು ಒಟ್ಟಿಗೆ ನಿಂತ್ಕೋಬೇಕು, ದಯವಿಟ್ಟು. ಏನಿದಲ್ಲ ಕೇಳಿ, ಏನ್ ಸ್ವಾಮಿ ಇದು? ನಿಮ್ಮ ತಮ್ಮನಂತ ಒಬ್ಬ ಒಳ್ಳೆ ಹುಡುಗನನ್ನ ಸಾಕಿ ಸಲಹಿದ ನೀವು ಮನುಷ್ಯರಲ್ಲ ಸ್ವಾಮಿ, ದೇವತೆಗಳು, ದೇವತೆಗಳು. ಕೂತ್ಕೊಳ್ಳಿ. ನನಗೆ ಇಬ್ಬರು ಹೆಣ್ಮಕ್ಳು, ದೊಡ್ಡವಳಿಗೆ ಒಳ್ಳೆ ಕುಲ ಗೋತ್ರ ಮುಹೂರ್ತ ನೋಡಿ ಕನ್ಯಾದಾನ ಮಾಡಿಕೊಟ್ಟೆ. ಆದರೆ ಅವಳು ಸೇರಿದ ಮನೆಯಲ್ಲಿ ಸುಖ ಜೀವನ ನಡೆಸಲೇ ಇಲ್ಲ. ಗಂಡನ ಕಡೆಯಿಂದ ವರದಕ್ಷಿಣೆ ಅದು ಇದು ಅಂತ ಕಿರುಕುಳ. ಅದನ್ನ ತಡೆಯೋಕ್ಕಾಗದೆ ನನ್ನ ಮಗಳು ಹೆತ್ತ ಮನೆಗೆ ವಾಪಸ್ಸಾದ್ಲು. ಆದರೆ ಆದರೆ ಇವತ್ತವಳು ಸುಖವಾಗಿ ಸಂತೋಷವಾಗಿ ಜೀವನ ನಡೆಸ್ತೆ. ಅಷ್ಟೇ ಅಲ್ಲ, ಇವತ್ತು ನಾನು ಜೀವಂತವಾಗಿರೋದಕ್ಕೂ ಕೂಡ ನಿಮ್ಮ ತಮ್ಮನೇ ಕಾರಣ. ಅದನ್ನ ನಾನು ಜೀವನ ಪರ್ಯಂತ ಮರೆಯೋ ಹಾಗೆ ಇಲ್ಲ. ಈಗ ತಮ್ಮ ಹತ್ರ ಇನ್ನೊಂದು ಭಿಕ್ಷೆ ಕೇಳೋಕ್ ಬಂದಿದ್ದೇನೆ. ಈಗ ನನ್ನ ಎರಡನೇ ಮಗಳು ಮದುವೆಯಾಗಿ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು. ಅಂದ್ರೆ ನಿಮ್ಮ ತಮ್ಮನ್ನ ಮದುವೆಯಾದರೆ ಅವಳು ಸುಖವಾಗಿ ಇರೋದಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದ್ರೆ ಅವಳನ್ನ ನನ್ನ ತಂಗಿ ಮಗನಿಗೆ ಕೊಡಬೇಕು ಅಂತ ನನ್ನ ಮತ್ತು ಹಿರಿಯರ ಆಸೆ. ನೀವು ನ್ಯಾಯ ಧರ್ಮ ತಿಳಿದವರು, ಅದಕ್ಕೆ ನಾನೇನ್ ಮಾಡಬೇಕು ಹೇಳಿ. ಏನ್ ಮಾಡೋದು, ನಾವು ತುಂಬಾ ಆಸೆ ಪಟ್ಟಿದ್ವಿ ನನ್ನಂತ ಒಬ್ಬ ಒಳ್ಳೆ ಹುಡುಗಿನ ನಮ್ಮ ಮನೆಗೆ ತಂದ್ಕೋಬೇಕು ಅಂತ. ಅದ್ ನಡೆಯಲ್ಲಮ್ಮ, ಅವನಿಗೆ ನಿನ್ ಮನಸ್ ಕೊಟ್ಟು ಸ್ವಲ್ಪ ದಿವಸನೇ ಆಗಿರೋದು. ಆದ್ರೆ ಇವರು ನಿನ್ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚಿಸ್ದವ್ರೆ ಅಲ್ಲ. ಅವನ್ ಚೆನ್ನಾಗಿದ್ದಿದ್ರೆ ನಿಮ್ ತಂದೆ ಹೇಳಿ ನಾನೇ ಮದುವೆ ಮಾಡಿಸ್ತಾ ಇದ್ದೆ. ಆದರೆ ಇನ್ನೂ ಅವನ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡಮ್ಮ. ಏನೇನೋ ಆಗಬೇಕು ಅಂತ ಆಸೆ ಪಡ್ತೀವಿ, ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ನಾವು ತಾನೇ ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕು. ಸಾಕಿ ಬೆಳೆಸಿದ ನಮಗೆ ಅವನ ಬಗ್ಗೆ ನಂಬಿಕೆ ಹೊರಟೋಯ್ತು. ಒಳ್ಳೆಯದು ಕೆಟ್ಟದ್ದು ಗೊತ್ತಿರೋ ಹುಡುಗಿ ನಮ್ಮ ನೀನು. ಕೈ ಮುಗಿದು ಕೇಳ್ಕೊಳ್ತೀನಮ್ಮ, ಎಲ್ರ ಮುಂದೆ ಹೀಗೆ ನಿಮ್ ತಂದೆನ ತಲೆ ತೆಗ್ಸಿ ಕೂತ್ಕೊಳ್ಳೋಕೆ ಮಾಡಬೇಡಮ್ಮ ಪ್ಲೀಸ್.